ಮಾಡಿದ್ವಿ. ಸೊ ಮೇನ್ಲಿ ಚಿಲ್ಡ್ರನ್ಸ್ ಡೇ ನಾವು ಚೈಲ್ಡ್ ಸೇಫ್ಟಿ, ಹೆಲ್ತ್, ಅವ್ರ ಎಂಜಾಯ್ಮೆಂಟ್, ಅವ್ರ ಓವರ್ಆಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಇವತ್ತು ದೀಪಕ್ ಅಂತ ಮಿಮಿಕ್ರಿ ಆರ್ಟಿಸ್ಟ್ ಬಂದಿದ್ದರು ಕರ್ನೂಲಿಂದ. ಸೊ ಅವರು ನಮ್ಮ ಮಕ್ಕಳಿಗೆ ವೇರಿಯಸ್ ಆ್ಯನಿಮಲ್ಸ್ ಮತ್ತು ವೇರಿಯಸ್ ಸರೌಂಡಿಂಗ್ ಸೌಂಡ್ಸ್ ಅದ್ರ ಬಗ್ಗೆ ಎಲ್ಲ ಯಾವ ಥರ ಇರುತ್ತೆ, ಸೊ ದಟ್ ಅವರು ಹೊರಗಡೆ ಹೋದಾಗ ಅದರಿಂದ ಭಯ ಪಡಬಾರ್ದು ಅನ್ನೋ ಬಗ್ಗೆ ಒಂಥರ ಅವೇರ್ನೆಸ್ ಮೂಡಿಸಿದ್ರು. ಸೊ ಈಗ ಮಕ್ಕಳಿಗೆಲ್ಲ ಕ್ಯೂರಿಯಾಸಿಟಿ, ಟೈಗರ್, ಲಯನ್, ಝೂಸಲ್ಲೆಲ್ಲ ಹೋಗಿ ನೋಡ್ತಾರೆ, ಅದು ವಾಯ್ಸ್ ಯಾವ ಥರ ಇರುತ್ತೆ, ಯಾವ ಥರ ಸೌಂಡ್ ಮಾಡ್ತಾರೆ, ಮಕ್ಕಳು ಯಾವ ಥರ ಅಳ್ತಾರೆ, ಸೊ ಆ ಥರ ಫೆಮಿಲಿಯರ್ ಮಾಡಿಬಿಟ್ಟು ಅವ್ರನ್ನ ಒಂಥರ ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗಿದ್ರು. ಸೊ ಅದೊಂಥರ ಫನ್ ವೇ ಆಫ್ ಲರ್ನಿಂಗ್ ಥರ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು. ಅದ್ರ ಜೊತೆಗೆ ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು. ಆದಿತ್ಯ ಬಿರ್ಲಾ ಇನ್ಸೂರೆನ್ಸಿಂದ ಮ್ಯಾನೇಜರ್ ಆದ ಇಬ್ಬರು ಬಂದಿದ್ದರು, ಒಬ್ಬರು ನಿವೇದಿನಿ ಅಂತ ಮತ್ತು ಇನ್ನೊಬ್ಬರು ಮಹೇಶ್ ಅಂತ. ಸೊ ಅವರಿಬ್ರು ಬಂದುಬಿಟ್ಟು ಆದಿತ್ಯ ಬಿರ್ಲಾ ಗ್ರೂಪ್ ವತಿಯಿಂದ ಡ್ರಾಯಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು. ಸೊ ಕಲರಿಂಗ್ ಆ್ಯಕ್ಟಿವಿಟಿ ಇತ್ತು, ಕಲರಿಂಗ್ ಆ್ಯಕ್ಟಿವಿಟಿ ಫಾರ್ ಪ್ಲೇ ಗ್ರೂಪ್, ಕಲರಿಂಗ್ ಆ್ಯಕ್ಟಿವಿಟಿ ಫಾರ್ ನರ್ಸರಿ ಆ್ಯಸ್ ವೆಲ್ ಆ್ಯಸ್ ಫಾರ್ LKG ಆ್ಯಂಡ್ UKG. ಸೊ ಅವರ ವತಿಯಿಂದ ಈಗ ಆ್ಯಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಅವರು ಮೇನ್ಲಿ ಈ ಪ್ರೋಗ್ರಾಮ ಹಮ್ಮಿಕೊಂಡಿದ್ದಾರೆ. ಸೊ ನಾವೆಲ್ಲ ಈಗ ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್, ಕೇಕ್ ಕಟ್ಟಿಂಗ್ ಆ ಥರ ಎಲ್ಲ ಡಿಫ್ರೆಂಟ್ ವೇನಲ್ಲಿ ನಾವು ಈಗ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಸೊ ಆ್ಯಸ್ ಅ ಚೇರ್ಮನ್ ಆಫ್ ಅಕ್ಷರ ಗ್ಲೋಬಲ್ ಸ್ಕೂಲ್ ಒಂದು ಮೆಸೇಜ್ ಎಲ್ಲ ಮಕ್ಕಳಿಗೂ ಹಾಗೂ ಮಕ್ಕಳ ಪೋಷಕರಿಗೂ ಕೊಡಬೇಕಂತ ನಾನು ಬಯಸುತ್ತಿದ್ದೇನೆ, ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಆಫ್ ದ ಕಿಡ್ಸ್. ಸೊ ನಾವು ಅಕ್ಟೋಬರಲ್ಲಿ ರೀಸೆಂಟ್ಲಿ ನಾವು ವರ್ಲ್ಡ್ ಹೆಲ್ತ್ ಡೇ ಅಥವಾ ಆಪ್ಟಮಾಲಜಿಸ್ಟ್ ಅವರೆಲ್ಲ ಒಂದು ಡೇ ಮಾಡಿದ್ರು, ವಿಜನ್ ಡೇ ಅಂತ ಮಾಡಿದ್ರು. ಅದ್ರ ಮೇನ್ ಉದ್ದೇಶ ಏನಂದರೆ ನಾವು ಮಕ್ಕಳ ಕಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು. ಇವಾಗ ಡಿಜಿಟಲ್ ಎಲ್ಲ ಇದೆ, ಈ ಡಿಜಿಟಲ್ ಏಜಲ್ಲಿ ಮಕ್ಕಳು ತುಂಬ ಮೀಡಿಯಾಗೆ ಅಥವಾ ಸ್ಕ್ರೀನ್ಗೆ ಎಲ್ಲ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಮೊಬೈಲ್ಗೆಲ್ಲ ಅಡಿಕ್ಟ್ ಆಗ್ತಾರೆ. ಸೊ ಯಾವ ರೀತಿ ಅವ್ರಿಗೆ ಹೆಲ್ತ್ ಬಗ್ಗೆ ಪ್ರಿಕಾಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ. ಆದಷ್ಟು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ 3 to 7 years ಕಿರಿಗೆ ಮಿನಿಮಮ್ 1 year 1 hour ಸ್ಕ್ರೀನ್ ಟೈಮ್ ಅಂತ ಕೊಡ್ತಾರೆ. ಆ 1 hour ಕೂಡ ಆದಷ್ಟು ನಾವು ಪೇರೆಂಟ್ಸ್ ಮಾನಿಟರ್ ಮಾಡಿಬಿಟ್ಟು ಕಡಿಮೆ ಮಾಡಿದ್ರೆ ಇಟ್ ಈಸ್ ರಿಯಲಿ ಎ ವೆರಿ ಗುಡ್ ಇಂಪ್ಯಾಕ್ಟ್. ಯಾಕಂದರೆ ನಮಗೆಲ್ಲರೂ ಹೇಳ್ತೀವಿ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅಂತ. ಸೊ ಟುಡೇಸ್ ಚಿಲ್ಡ್ರನ್ ಆದ ಟುಮಾರೋಸ್ ಫ್ಯೂಚರ್. ಸೊ ಅವರ ಫ್ಯೂಚರ್ ಚೆನ್ನಾಗಿರಬೇಕು, ನಮ್ಮ ಕಂಟ್ರಿ ಚೆನ್ನಾಗಿರಬೇಕು, ನಮ್ಮ ಸೊಸೈಟಿಯಲ್ಲಿ ಒಳ್ಳೆ ಬೆಳವಣಿಗೆ ಇರಬೇಕು ಅಂದರೆ ಅದು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಬೆಳವಣಿಗೆಯಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇಟ್ಸ್ ಅ ಥೀಮ್ ಆಫ್ ದ ವಿಷನ್, ಐ ವಿಷನ್ ಡೇ, ದಟ್ ಈಸ್ ಲವ್ ಯುವರ್ ಐಸ್. ಆಲ್ ದ ಕಿಡ್ಸ್ ಲವ್ ಯುವರ್ ಐಸ್, ಟೇಕ್ ಕೇರ್ ಆಫ್ ಯುವರ್ ಐಸ್ ಆ್ಯಂಡ್ ಪೇರೆಂಟ್ಸ್ ಸೀ ದಟ್ ಯು ಗಿವ್ ದ ಮಿನಿಮಮ್ ಸ್ಕ್ರೀನ್ ಟೈಮ್ ಫಾರ್ ದ ಕಿಡ್ಸ್ ಆ್ಯಂಡ್ ಎಂಗೇಜ್ ದ್ಯಾಮ್ ಇನ್ ಆಲ್ ದಿ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎನ್ರೋಲ್ ದ್ಯಾಮ್ ಫಾರ್ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಟೇಕ್ ದಮ್ ಫಾರ್ ಔಟಿಂಗ್, ಸ್ಪೆಂಡ್ ಟೈಮ್ ವಿತ್ ದ ಚಿಲ್ಡ್ರನ್ ಸೋ ದಟ್ ದೇಲ್ ನಾಟ್ ಬಿ ಅಡಿಕ್ಟೆಡ್ ವಿತ್ ದ ಸ್ಕ್ರೀನ್ಸ್ ಅನಿ ಮೋರ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್, ಭಾಳ ಕೇರ್ಫುಲ್ ಆಗಿರಬೇಕು ನಾವು. ಇದು ಚಿಕ್ಕ ಮಕ್ಕಳಿಗಾಯಿತು, ದೊಡ್ಡವ್ರಿಗೆ ಒಂದು ಮೆಸೇಜ್ ಏನಂದರೆ ಈಗ ನಾವು ಸ್ಕ್ರೀನ್ ಇನ್ನು ಇನ್ಎವಿಟೇಬಲ್ ಆಗಿ ನಾವು ಅವ್ರ ಲರ್ನಿಂಗ್ ಸಲುವಾಗಿ ಯೂಸ್ ಮಾಡ್ತಾ ಇರ್ತೀವಿ. ನಾವ್ ಡೇಸ್ ಲರ್ನಿಂಗ್ ಗೋಸ್ ಪ್ಯಾರಲಲ್ ವಿತ್ ಡಿಜಿಟಲ್ ಮೀಡಿಯಾ. ಸೊ ಆ ರೀತಿ ಇದ್ದಾಗ ನಾವು ಅವ್ರಿಗೆ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಕೊಡಬೇಕಾಗುತ್ತೆ. ಸೊ ಆ ಸೆಕ್ಯೂರ್ ಪ್ಲಾಟ್ಫಾರ್ಮ್ಗೆ ಚೈಲ್ಡ್ ಲಾಕ್ಸ್ ಎಲ್ಲ ಇದೆ, ಯಾವ್ಯಾವ ಆ್ಯಪ್ಸ್ನ ಬ್ಯಾನ್ ಅಬಾಯ್ಡ್ ಮಾಡಬೇಕು ಚಿಲ್ಡ್ರನ್ಸಿಂದ, ಯಾವ್ಯಾವ ಆ್ಯಪ್ಸ್ ಲಾಕ್ ಮಾಡಿಡಬೇಕು ಅದೆಲ್ಲ ಪೇರೆಂಟ್ಸ್ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಅವರ ಒಂದು ಬೆಳವಣಿಗೆ ಒಂದು ಒಳ್ಳೆ ನಿಟ್ಟಿನಲ್ಲಿ ಒಳ್ಳೆ ದಾರಿಯಲ್ಲಿ ಸಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೊನೆಯದಾಗಿ ಈಗ ಮಕ್ಕಳ ಎಜುಕೇಷನ್ನು 4th-5th ಸ್ಟ್ಯಾಂಡರ್ಡಲ್ಲಿ ನಾವು ತಿಳ್ಕೊತೀವಿ ನಮ್ಮ ಮಗ ಲ್ಯಾಗಿಂಗ್ ಇದ್ದಾನೆ, ಅವ್ರ ಬೆಳವಣಿಗೆ ಬೇರೆ ಮಕ್ಕಳ ಜೊತೆ ಬೆಳವಣಿಗೆ ಆಗಿ ಬರ್ತಾ ಇಲ್ಲ, ಅದೆಲ್ಲ ಏನಕ್ಕಾಗುತ್ತೆ ಅಂದರೆ ಅವ್ರು ಫೌಂಡೇಶನ್ ಸ್ಟೇಜಲ್ಲಿ ಎಲ್ಲೋ ಎಡವಿರ್ತಾರೆ. ಸೊ ನಾನೆಲ್ಲ ಪೇರೆಂಟ್ಸ್ಗೆ ಏನು ಹೇಳೋದು, ಫೌಂಡೇಶನ್ ಸ್ಟೇಜಲ್ಲಿ ನೀವು ಅಷ್ಟೇ ಇಂಪಾರ್ಟೆಂಟ್ ಕೇರ್ ತೊಗೊಳ್ಳಿ ಎಷ್ಟು ನೀವು ದೊಡ್ಡವರಾಗಿ ಮುಂದೆ ಕೇರ್ ತೊಗೊತೀರೋ. ಇದು ಒಂಥರ ಈಸಿ ಗೋಯಿಂಗ್ ಆಗಿ ಲಕ್ಸುರಿ ಸ್ಕೂಲ್ ಅಥವಾ ಆ ಹ್ಯಾಬಿಟಿಗೆ ಬೀಳಬೇಡಿ. ಈ ಕಿಂಡರ್ ಗಾರ್ಟನಲ್ಲಿ ಕೂಡ ನೀವು ಅಷ್ಟೇ ಕೇರ್, ಅಷ್ಟೇ ಕನ್ಸರ್ನಿಂದ ಅವ್ರನ್ನ ಪ್ರತಿಯೊಂದು ಡಿಸಿಪ್ಲಿನಿಂದ ನೀವು ಬೆಳೆಸೋಕ್ಕೆ ರೆಡಿ ಮಾಡಿದ್ರೆ ಮುಂದೆ ಯಾವುದು ಪ್ರಾಬ್ಲಮ್ ಫೇಸ್ ಆಗಲ್ಲ. ತಮಗೆಲ್ಲ ತಿಳಿಯಿರೋ ಹಾಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ. ಸೊ ಆ ಡಿಸಿಪ್ಲಿನ್ ಏನೇನು ಹ್ಯಾಬಿಟ್ಸ್ ಇದೆ ಅದೆಲ್ಲ ಇವಾಗಿಂದನೇ ಇನ್ಕಲ್ಕುಲೇಟ್ ಮಾಡ್ಕೊತ ಹೋದ್ರೆ ಮುಂದೆ ನಾವು ಅವ್ರನ್ನ ಬೆಳವಣಿಗೆಗೆ ಒಳ್ಳೆ ರೀತಿಯಾಗಿ ಸ್ಪಂದಿಸುತ್ತೆ. ಮೈಸೆಲ್ಫ್ ಡಾಕ್ಟರ್ ಉದಯಕುಮಾರ್ ರೆಡ್ಡಿ, ಲಕ್ಷ ಡೆಂಟಲ್ ಕ್ಲಿನಿಕ್, ಸ್ಕಿನ್ ಆ್ಯಂಡ್ ಕಾಸ್ಮೆಟಾಲಜಿ ಕ್ಲಿನಿಕ್ ಅಟ್ ವೀರನ್ಗೌಡ ಕಾಲೋನಿ, ಸಿರುಗುಪ್ಪ ರೋಡ್, ಬಳ್ಳಾರಿ. ಐ ವಿಶ್ ಆಲ್ ಚಿಲ್ಡ್ರನ್ಸ್ ಫೋರ್ ಸ್ಟಡಿಂಗ್ ಅಂಡರ್ ಗ್ಲೋಬಲ್ ಅಕ್ಷರ ಗ್ಲೋಬಲ್ ಸ್ಕೂಲ್
Ballari. I wish you a warm, happy Children's Day. This Children's Day is celebrated because of birth anniversary of Pandit Jawaharlal Lal Nehru, who is the first Prime Minister of India, because of he is very fond of children. So this day is celebrated as Children's Day. It is a reminder to the society to contribute to the development of children by giving them a quality education, healthy living and nourishing environment. Children are the backbones of the country's future, embodying the potential of a promising of tomorrow. As they grow, learn and develop skills, acquire the knowledge, values and the skills that shape them into future leaders, innovators and responsible citizens. Investing in children's education, health and well-being today directly influence the strength, prosperity and stability of nation in the future. As a dentist, I suggest you children to practice a good oral hygiene practices that will enhance your oral health throughout your lifetime. By just a simple tips, by maintaining your oral hygiene, by brushing twice a day and maintaining the oral hygiene will create a good oral health, which is in turn helps in the general health of our body. So I recommend all the children do proper brushing by knowing the perfect skill in brushing techniques that will enhance your maintenance of oral hygiene. I once again thank you for giving me this opportunity to tell few words regarding the Children's Day and the occasion of Children's Day, Dr. Anuradha Madam and Akshara Global School. I thank you for this opportunity.